ಬಯಲು ಪ್ರದೇಶಕ್ಕೆ ಹೋಗಿದ್ದಾನೆ. ಅವರನ್ನೇ ಕೂಗಿ ಕರೆದು ಸಮಸ್ತ ವಿಚಾರವನ್ನು ಹೇಳಿಕೊಳ್ಳುವ ಮೂಲಕ ದುಷ್ಟ ದೇವತೆಗಳಿಗೆ ತಕ್ಕುದಂತ ಜಾಸ್ತಿಯನ್ನು ಮಾಡಿಯೇ ಮಾಡ್ತೇನೆ, ಮಾಡಿಯೇ ಮಾಡ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಬಾಯಿ ಕೇಳಿತು. ನಿಮ್ಮ ಪನ್ನಿಯ ಮಾಲಿಸಿ ಓಡಾಡಿಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ ತಾಯಿ. ಪ್ರಶಾಂತವಾಗಿರಬೇಕಾದಂತಹ ನಮ್ಮಿಬ್ಬರು ಸ್ಮಶಾನದಂತೆ ಕಾಣುತ್ತಾ ಇದೆ. ಸಂತೋಷದಿಂದ ನಗು ನಗುತ್ತಾ ಇರಬೇಕಾದಂತಹ ನೀವಿಂದು ನೆಲನೋಟುಗರಾಗಿದ್ದೀರಿ, ಕಣ್ಣೀರು ಸುರಿಸುತ್ತಾ ಇದ್ದೀರಿ. ಯಾಕಮ್ಮ ಯಾಕಮ್ಮ ಏನಾಯ್ತು ತಾಯಿ, ಏನಾಯ್ತಮ್ಮ ಹೇಳಪ್ಪ. ಕಷ್ಟವಂತಿ ಇಲ್ಲ, ಹಾಗಾದರೆ ತಿಳಿ ತಮ್ಮ ಸೃಷ್ಟಿಕರ್ತವಾದಂತಹ ಬ್ರಹ್ಮದೇವ ಅವನಿಂದ ಏನಾದ್ರೂ ಪಟ್ಟದವಾಯಿತೆ ಅಲ್ಲ. ನಮ್ಮ ಕುಲದೇವ ಆ ಶಂಕರ ಅವನಿಂದೇನಾದ್ರೂ ತೊಂದರೆ ಆಯ್ತೆ? ಈಗ ತಿಳಿಯಿತು ತಾಯಿ. ಅಸುರಾರಿ ಆ ಶ್ರೀಮನ್ನಾರಾಯಣ ಅಸುರರಿಗೆ ಅಸುರರನ್ನು ಕೊಲ್ಲುತ್ತಾ ಬರುತ್ತಾ ಬರುವ ಆ ಹರಿ ಅವನಿಂದ ಏನಾದ್ರೂ ಆಯ್ತೆ? ಬಿಡು ಚಿಂತೆಯನ್ನು, ನಮ್ಮಲ್ಲಿ ಹೇಳು. ಅವರಿಗೆ ಪಟ್ಟಕ್ಕ ಪಾಠವನ್ನು ಕಳಿಸಿ ನಾನು ಪಟ್ಟೆ. ಕೊಂದು ಮುಗಿಸಿ
ದೇವಲೋಕವನ್ನು ಒಳೆಯದಕ್ಕೆ ಹೋದಂತಹ ನನ್ನ ಅಪ್ಪ ದೇವತೆಗಳು ಮೋಸದಿಂದ ಸಾವನ್ನಪ್ಪಿದ್ದಾರೆ. ದೇವತೆಗಳೇ ಮೋಸದಿಂದ ಸಾವನ್ನಪ್ಪಿದ್ದಾರೆ. ನಾನು ಅನಾಥನಾದೆ, ನಾನು ಅನಾಥನಾದೆ. ಕಳೆದು ಹೋದಂತಹ ವಿಚಾರಕ್ಕೆ ಚಿಂತಿಸಿ ಫಲವಿಲ್ಲ ತಾಯಿ. ನನ್ನ ಅಪ್ಪನನ್ನು ಕೊಂದವ ಯಾರು? ಇಲ್ಲೇ ಇರ್ಬೇಕಾದವಲ್ಲ, ನೀನು ಇಲ್ಲೇ ಇರ್ಬೇಕಾದವ. ಇಲ್ಲ, ಈಗ ಇಲ್ಲಿರೋ ಅಷ್ಟು ತಾಳ್ಮೆ ನನ್ನಲ್ಲಿ ತಾಳ್ಬೇಕಂತ ಹೋಗಿದ್ದೆ.
ದಿಶಿ ರಕ್ತದ ಹಂತಕಾರಿ ನೀನು. ಯಾವುದನ್ನು ಮಾಡುವುದಕ್ಕೂ ಹಿಂದೆ ಮುಂದೆ ಆಲೋಚನೆ ಮಾಡುವವ ನೀನಲ್ಲ. ಇಂತಹ ಕೆಟ್ಟ ವಾರ್ತೆಯನ್ನು ಕೇಳಿದಾಗ ದೇವಕತೆಗಳಿಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡ್ತೇನೆ ಎನ್ನುವ ಹಾಗೆ ಆತ್ಮವಿಶ್ವಾಸದೊಂದಿಗೆ ಮುಂದಡಿ ಇಟ್ಟಿದ್ದೀಯಾ ನೀನು? ತಡೆದು ನಿಲ್ಲಿಸಿದ್ದೇನೆ ಮಗನೇ. ಯಾಕೆ ತಾಯಿ ತಡೆದೆ? ಇಲ್ಲ ಮಗನೇ. ಯಾವುದು ಹಾಗೆ ಅಂತ ದೇವತೆಗಳ ಮೇಲೆ ದ್ವೇಷವನ್ನು ತೀರಿಸಿಕೊಳ್ಳಲೇಬೇಕು. ಕೇವಲ ಶಾರೀರಿಕವಾದಂತಹ ಬಲವನ್ನು ಪ್ರಯೋಗಿಸುವ ಮೂಲಕ ಜಯವನ್ನು ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಅದಕ್ಕಾಗಿ ನಿನಗೊಂದು ಹಿತವಚನವನ್ನು ಹೇಳ್ತೇನೆ. ಏನಮ್ಮ? ನೇರವಾಗಿ ಕಾನವನ್ನು ಸೇರು. ಯಾಕೆ? ಅಜನ ಕುರಿತಾಗಿ ತಪಸ್ಸನ್ನು ಆಚರಿಸು. ಆಚರಿಸಿ ಪ್ರಸನ್ನನಾದಂತಹ ಬ್ರಹ್ಮದೇವನಲ್ಲಿ ಬೇಕು ಬೇಕಾದಂತಹ ವರವನ್ನು ನೀನು ಸಂಪಾದಿಸಿಕೊಂಡೆ ಅಂತಾದ್ರೆ ದೇವತೆಗಳನ್ನು ಬಗ್ಗುಬಡಿಯುವುದಕ್ಕೆ ಸುಲಭ ಸಾಧ್ಯ. ಯಾಕೆ ಈ ಮಾತನ್ನು ಹೇಳಿದೆ ಗೊತ್ತಾ? ನಮ್ಮ ದೇವತೆಗಳನ್ನು ಅನವರತ ಪರಿವಾತ ಶ್ರೀಹರಿ ಮುಂದೆ ನಮ್ಮ ಬಲ ಖಂಡಿತ ಪ್ರಯೋಜನ ಆಗುವುದಿಲ್ಲ. ಅದಕ್ಕಾಗಿ ನೀನು ತಪಸ್ಸನ್ನು ಆಚರಿಸಬೇಕು ಮಗನೇ. ಖಂಡಿತವಾಗಿ ನಿಮ್ಮ ಮಾತಿನಂತೆ ಕಾಡಿಗೆ ಹೋಗುವುದಕ್ಕೆ ಸಿದ್ಧನಿದ್ದೇನೆ. ಆದ್ರೆ ಒಂದು ಮಾತಮ್ಮ, ತಪಸ್ಸನ್ನು ಮಾಡುವಂತಹ ಸಮಯದಲ್ಲಿ ನನ್ನ ಜೀವಕ್ಕೆ ಏನಾದ್ರೂ ಅಪಾಯ ಎದುರಾದ್ರೆ ನಾನೇನು ಮಾಡಲಮ್ಮ? ಸರಿ ಇದು ಇದು ಪರಂಪರೆಯಿಂದ ಬಂದಂತಹ ಖಡ್ಗ. ಅಪ್ಪನ ಕತ್ತಿ. ಹೌದು, ಅಪ್ಪನಿಂದ ಅಜ್ಜನಿಂದ ಎಲ್ಲ ಬಂದಿದೆ. ಆದ್ರೆ ಇದರ ಮರ್ಯಾದೆಯನ್ನು ಉಳಿಸು ಮಗನೇ. ಖಂಡಿತವಾಗಿ ಉಳಿಸ್ತೇನೆ ತಾಯಿ. ಹೋಗು, ಶುಭವಾಗಲಿ. ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.